ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ ಲೋಕ್ ಡೈರೀಸ್ ಚಾನೆಲ್ಗೆ ಸ್ವಾಗತ ಟೊಮೆಟೊ ಇದು ದಿನನಿತ್ಯ ಅಡುಗೆಯಲ್ಲಿ ಬಳಸುವ ತರಕಾರಿಯಾಗಿದೆ ಅದಲ್ಲದೆ ಟೊಮೆಟೊ ಸಾಸ್ ಮುಂತಾದ ಉತ್ಪನ್ನಗಳ ತಯಾರಿಕೆಯಲ್ಲಿ ಬಳಸಲಾಗುವ ವಿಷಯ ನಿಮಗೆಲ್ಲ ತಿಳಿದೇ ಇದೆ ಆದರೆ ಇಂಥ ನಿತ್ಯ ಅಡುಗೆಯಲ್ಲಿ ಬಳಕೆಯಾಗುವ ಟೊಮೆಟೊ ಬೆಲೆ ದಿನೇ ದಿನೇ ಏರುತ್ತಿದೆ ಗೃಹಿಣಿಯರು ಏರಿಕೆಯಾದ ಈ ಟೊಮೆಟೊ ಬೆಲೆ ಕಂಡು ಸದ್ಯಕ್ಕೆ ಈ ಟೊಮೆಟೊ ಇಲ್ಲದೆ ಅಡುಗೆ ಮಾಡುವುದೇ ಒಳ್ಳೆಯದೆಂಬ ನಿರ್ಧಾರಕ್ಕೆ ಬಂದಿದ್ದಾರೆ ರಾಜ್ಯದಲ್ಲಿ ಮಳೆ ನಿರ್ದಿಷ್ಟ ಪ್ರಮಾಣದಲ್ಲಿ ಬೀಳದೇ ಇರುವುದರಿಂದ ಈ ಪರಿಸ್ಥಿತಿ ನಿರ್ಮಾಣವಾಗಿದೆ ಒಂದು ಕಾಲದಲ್ಲಿ ಟೊಮೆಟೊ ಎಂದರೆ ತಿರಸ್ಕರಿಸಲಾಗುತ್ತಿದ್ದ ಈ ಹಣ್ಣು ಇಷ್ಟೊಂದು ಬೇಡಿಕೆಯ ತರಕಾರಿಯಾಗಿ ಹೇಗೆ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಂಡಿತು ಹಾಗಾದರೆ ಈ ಟೊಮೆಟೊ ಮೊದಲು ಎಲ್ಲಿ ಉಪಯೋಗಿಸಲಾಯಿತು ಎಂಬುದರ ಬಗ್ಗೆ ಇತಿಹಾಸದ ಕಡೆಗೆ ಒಮ್ಮೆ ಗಮನ ಹರಿಸೋಣ ವೀಕ್ಷಕರೇ ಟೊಮೆಟೊ ಇದು ಸೊಲನೇಸಿ ಕುಟುಂಬಕ್ಕೆ ಸೇರಿದ ಒಂದು ಗಿಡವಾಗಿದೆ ಇದರ ಮೂಲ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ ಹಾಗೂ ಮಾಯನ್ ನಾಗರಿಕತೆ ಎಂದು ಹೇಳಲಾಗುತ್ತದೆ ಸ್ಪೇನ್ ದೇಶದವರು 1520ರಲ್ಲಿ ಮೆಕ್ಸಿಕೋದಿಂದ ಟೊಮೆಟೊಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದರು ನಂತರ ಬ್ರಿಟಿಷ್ ವಸಾಹತುಶಾಹಿಗಳು ಅವುಗಳನ್ನು ಯುನೈಟೆಡ್ ಕಿಂಗ್ಡಮ್ಗೆ ಪರಿಚಯಿಸಲಾಯಿತು ದಕ್ಷಿಣ ಯುರೋಪಿಯನ್ನಾದ್ಯಂತ ಟೊಮೆಟೊ ತ್ವರಿತವಾಗಿ ಅಡುಗೆ ಮನೆಯಲ್ಲಿ ಸ್ವೀಕರಿಸಲಾಯಿತಾದರೂ ಉತ್ತರ ಯುರೋಪಿನಲ್ಲಿ ಟೊಮೆಟೊ ವಿರುದ್ಧ ಪ್ರತಿರೋಧ ವ್ಯಕ್ತವಾಯಿತು ಆ ಸಮಯದಲ್ಲಿ ಟೊಮೆಟೊಗಳು ವಿಷಕಾರಿ ಎಂದು ಜನರು ಸಾಮಾನ್ಯವಾಗಿ ನಂಬಿದ್ದರು ಆ ಸಮಯದಲ್ಲಿ ಅಲ್ಲಿನ ಶ್ರೀಮಂತರು ಸೀಸದಿಂದ ಮಾಡಿದ ತಟ್ಟೆಯಲ್ಲಿ ಟೊಮೆಟೊವನ್ನು ಆಹಾರವಾಗಿ ಸೇವಿಸುತ್ತಿದ್ದರು ಆದರೆ ಮರದಿಂದ ಮಾಡಿದ ತಟ್ಟೆಗಳಲ್ಲಿ ತಿನ್ನುವ ಬಡವರಿಗೆ ಆ ಸಮಸ್ಯೆ ಇರಲಿಲ್ಲ ಆದ್ದರಿಂದ ಟೊಮೆಟೊಗಳ ಬಗ್ಗೆ ತಿರಸ್ಕಾರ ಭಾವನೆ ಬಡವರಲ್ಲಿ ಇರಲಿಲ್ಲ ಟೊಮೆಟೊದಲ್ಲಿ ಆಮ್ಲೀಯ ಗುಣ ಸೀಸದ ತಟ್ಟೆಯಲ್ಲಿ ಸೀಸದೊಂದಿಗೆ ಪ್ರತಿಕ್ರಿಯಿಸುವುದರಿಂದ ಅದು ಹೆಚ್ಚು ಸೀಸ ಉತ್ಪತ್ತಿಯಾಗಲು ಕಾರಣವಾಗುತ್ತಿತ್ತು ಹೀಗಾಗಿ ಅಲ್ಲಿನ ಜನರು ಟೊಮೆಟೊ ತಿಂದರೆ ಸಾವು ಸಂಭವಿಸುತ್ತದೆ ಎಂಬ ನಂಬಿಕೆ ಇತ್ತು ಕಾಲಾನಂತರದಲ್ಲಿ ಆಹಾರ ತಿನ್ನಲು ಬಳಸಲಾಗುತ್ತಿದ್ದ ತಟ್ಟೆಯ ಬದಲಾವಣೆ ಆದ ನಂತರ ಹಾಗೂ ವಿವಿಧ ದೇಶಗಳಲ್ಲಿ ಇದನ್ನು ಬಳಸಲು ಪ್ರಾರಂಭಿಸಿದ್ದರಿಂದ ಟೊಮೆಟೊ ಮೇಲಿನ ಅಪನಂಬಿಕೆ ದೂರವಾಯಿತು ಕೆಲವು ದೇಶದವರು ಟೊಮೆಟೊ ಆರೋಗ್ಯಕರವಾದುದು ಇದು ಪೌಷ್ಟಿಕಾಂಶದಿಂದ ಕೂಡಿದ ತರಕಾರಿ ಎಂದು ಪರಿಗಣಿಸಲಾಯಿತು ಟೊಮೆಟೊವನ್ನು ವಿವಿಧ ಭಕ್ಷ್ಯಗಳಲ್ಲಿ ಸಾಸ್ ಹಾಗೂ ಸಲಾಡ್ಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ ಇದನ್ನು ಕಚ್ಚಾ ಸೇರಿದಂತೆ ವೈವಿಧ್ಯಮಯ ರೀತಿಯಲ್ಲಿ ತಿನ್ನಲಾಗುತ್ತದೆ ಈ ಹಿಂದೆ ಟೊಮೆಟೊ ಹಣ್ಣು ಅಥವಾ ತರಕಾರಿ ಎಂಬ ಗೊಂದಲವಿತ್ತು ಅಮೆರಿಕದ ಸುಪ್ರೀಂ ಕೋರ್ಟ್ 1893ರಂದು ಟೊಮೆಟೊ ಒಂದು ತರಕಾರಿ ಎಂದು ಘೋಷಿಸಲಾಯಿತು ಟೊಮೆಟೊ ಗಾತ್ರದಲ್ಲಿಯೂ ತೂಕದಲ್ಲಿಯೂ ದಾಖಲೆ ಸೃಷ್ಟಿಸಿದೆ ಗೋರ್ಡನ್ ಗ್ರಹಾಂ ಇಂಗ್ಲೆಂಡ್ನ ಒಕ್ಲಹೋಮಾದಲ್ಲಿ ಬೆಳೆದ ಟೊಮೆಟೊ ಒರೊಬ್ಬರಿ 3.51 ಕೆಜಿ ತೂಕವನ್ನು ಹೊಂದಿರುವ ಟೊಮೆಟೊ ಇದುವರೆಗಿನ ಅತ್ಯಂತ ಭಾರವಾಗಿರುವ ಟೊಮೆಟೊ ಎಂದು ದಾಖಲಾಗಿದೆ ಟೊಮೆಟೊದಿಂದ ಹಲವಾರು ಆರೋಗ್ಯಕರ ಲಾಭಗಳಿವೆ ಹೃದಯದ ರಕ್ತನಾಳಗಳಲ್ಲಿರುವ ಕೊಬ್ಬು ನಿವಾರಣೆಗೆ ಟೊಮೆಟೊ ಉಪಯೋಗಕಾರಿಯಾಗಿದೆ ಇದನ್ನು ಪಲ್ಯಕ್ಕೆ ಸೇರಿದರೆ ಅದರ ರುಚಿ ಹೆಚ್ಚಿಸುತ್ತದೆ ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ಫೈಬರ್ ಪೊಲೆಟ್ ಮತ್ತು ಕ್ಯಾಲ್ಶಿಯಂನಂತಹ ಅನೇಕ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಕರ್ನಾಟಕದಲ್ಲಿ ಬೆಂಗಳೂರಿನ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯು ಅಭಿವೃದ್ಧಿಪಡಿಸಲಾದ ಅರ್ಕಾರಕ್ಷಕ್ ಟೊಮೆಟೊ ಈ ತಳಿ ರೈತರ ಪಾಲಿಗೆ ವರದಾನವಾಗಿದೆ ಈ ತಳಿಯಿಂದ ಹೆಚ್ಚಿನ ಟೊಮೆಟೊ ಇಳುವರಿಯನ್ನು ಪಡೆಯಬಹುದು ಭಾರತದಲ್ಲಿ ಟೊಮೆಟೊ ಬೆಳೆಯನ್ನು ಸುಮಾರು 880,000 ಹೆಕ್ಟೇರ್ ಪ್ರದೇಶದಲ್ಲಿ ವ್ಯಾಪಕವಾಗಿ ಬೆಳೆಯಲಾಗುತ್ತದೆ ಹಾಗೂ ವಿಶ್ವದ ಒಟ್ಟು ಉತ್ಪಾದನೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿದೆ ವಿಶ್ವದ ಅತಿ ಹೆಚ್ಚು ಟೊಮೆಟೊ ಉತ್ಪಾದಿಸುವ ದೇಶ ಚೀನಾ ಆಗಿದೆ ವೀಕ್ಷಕರೇ ಇವಿಷ್ಟು ಟೊಮೆಟೊ ಕುರಿತಾದ ಮಾಹಿತಿಗಳು ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕನ್ನಡ ಜೈ ಕರ್ನಾಟಕ ಧನ್ಯವಾದಗಳು